ನಮಸ್ತೆ ವೀಕ್ಷಕರೇ ಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾದ ಪತ್ರವನ್ನು ರಿಜೆಕ್ಟ್ ಮಾಡೋದಕ್ಕೆ ನ್ಯಾಯಾಲಯಗಳಿಗೆ ಅಧಿಕಾರ ಯಾವ ಸಂದರ್ಭದಲ್ಲಿ ಇರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಂದ ಒಂದು ಜಡ್ಜ್ಮೆಂಟ್ ಬಂದಿದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತಂದರೆ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಲ್ಯಾಂಡ್ ತಗೊಳ್ಳೋದ್ರ ಬಗ್ಗೆ ಆಯಿತು ಕಟ್ಟಿರ ಮನೆ ಆಯಿತು ಜಮೀನು ತಗೊಳ್ಳೋದ್ರ ಬಗ್ಗೆ ಆಯಿತು ಅಥವಾ ಯಾವುದೇ ಒಂದು ಕಟ್ಟಡ ಮಳಿಗೆ ಇಂಥದ್ದೇನೋ ಒಂದು ತಗೋಬೇಕು ಸೈಟ್ಗಳು ತಗೋಬೇಕು ಅನ್ನೋ ಸಂದರ್ಭಗಳಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಹಾಗೆ ಈ ಅಗ್ರಿಮೆಂಟ್ ಏನಾದ್ರು ಅದ್ರ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದರೆ ಅದೊಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಿ ಅಂತಂದ್ರೆ ನನಗೆ ಕೊಡಿ ಇದನ್ನ ಅಂತ ಹೇಳಿ ಒಂದು ಕೇಸು ಸಿವಿಲ್ ಸೂಟ್ ಅಂತ ಹೇಳಿ ಕರಿತೀವಿ ದಾಖಲೆ ಆಗೋದನ್ನ ನಾವು ನೋಡ್ತಾ ಇರ್ತೀವಿ ವೀಕ್ಷಕರೇ ಸಾಮಾನ್ಯವಾಗಿ ಇಂಥ ಸಿವಿಲ್ ಸೂಟ್ಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಒಂದೊಂದು ಜನರೇಷನ್ಗಳೇ ನಡೆಯುತ್ತೆ ಅಂತ ಹೇಳಿ ಅಂದ್ರೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದವರೆಗೂ ಒಂದು ವೇಳೆ ಸುಪ್ರೀಂ ಕೋರ್ಟ್ವರೆಗೂ ಅಂದ್ರೆ ಒಂದು ಇಪ್ಪತ್ತೈದು ವರ್ಷವರೆಗೂ ಇಂಥ ಸಿವಿಲ್ ಸೂಟ್ಗಳನ್ನೇ ನಡೆಸೋದನ್ನ ನಾವು ನೋಡ್ತಿರ್ತೀವಿ ಆದರೆ ವೀಕ್ಷಕರೇ ಇಲ್ಲಿ ಒಂದು ಕಾರಣಕ್ಕೆ ಅಂದ್ರೆ ಆರ್ಡರ್ ಸೆವೆನ್ ರೂಲ್ಸ್ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಕೆಳಗಡೆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತೆ ಏನು ಅಂತಂದ್ರೆ ವಾದ ಪತ್ರದಲ್ಲಿ ಅಂದ್ರೆ ಏನು ಪ್ರೇಯರ್ ಅನ್ನ ಕೇಳ್ತಿರ್ತಾರೆ ಸರಿ ಇಲ್ಲದೆ ಇದ್ರೆ ಮಾಡಿರೋ ಪ್ರಾರ್ಥನೆನೇ ಸರಿ ಇಲ್ಲ ಅಂತ ಕೋರ್ಟ್ ಫೀಸ್ ಸರಿಯಾಗಿ ಕಟ್ಕೊಂಡು ಬಂದಿಲ್ಲ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಅಂದ್ರೆ ನೀವು ಸ್ಪೆಸಿಫಿಕ್ ಇದನ್ನು ದಾವೇನ ನೆರವೇರಿಸಿಕೊಡಕ್ಕೆ ಏನಿದೆ ಅದಕ್ಕೆ ಹಾಕಿದ ಕೇಸನ್ನ ಡಿಸ್ಮಿಸ್ ಮಾಡೋದನ್ನ ಅಂದ್ರೆ ದಾವೇನ ವಜಾ ಕೊಡಿಸೋದನ್ನ ನಾವು ನೋಡ್ತೀವಿ ವೀಕ್ಷಕರೇ ಪಂಜಾಬ್ ಹೈಕೋರ್ಟ್ ಅಲ್ಲಿ ಇದೊಂದು ಪ್ರಶ್ನೆ ಬಂದಿತ್ತು ಏನು ಅಂತಂದ್ರೆ ಸಜ್ಜನ್ ಸಿಂಗ್ ವರ್ಸಸ್ ಜಸ್ಮಿತ್ ಕೌರ್ ಅನ್ನೋ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕೇಸಲ್ಲಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನು ಕೋರ್ಟ್ ಕೇಸ್ ಅಲ್ಲಿ ಪ್ರೇಯರ್ ಸರಿಯಾಗಿ ಮಾಡಿರಲಿಲ್ಲ ಅಂತ ಹೇಳಿ ಹಾಗೆ ಕೋರ್ಟ್ ಫೀಸ್ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿರುತ್ತೆ ಲೋವರ್ ಕೋರ್ಟ್ ಇದು ಸರಿ ಇದೆ ಅಂತ ಹೇಳಿ ಪಂಜಾಬ್ ಹೈಕೋರ್ಟ್ ಕೂಡ ಅಪೀಲ್ ಹೋದಾಗ ತೀರ್ಮಾನವನ್ನು ಕೊಟ್ಟಿರುತ್ತೆ ಕೇಸು ಸುಪ್ರೀಂ ಕೋರ್ಟ್ ಗೆ ಹೋದಾಗ ಇಲ್ಲಿ ಒಂದು ಮಾಡಿಫಿಕೇಶನ್ ನ ಮಾಡ್ತಾರೆ ಒಂದು ಜಸ್ಟ್ ಒಂದು ಜಡ್ಜ್ಮೆಂಟ್ ಬರುತ್ತೆ ಏನು ಅಂತಂದ್ರೆ ಪ್ರೇಯರ್ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅಥವಾ ಕೋರ್ಟ್ ಫೀಸ್ ಗಳನ್ನ ಸರಿಯಾಗಿ ಕಟ್ಕೊಂಡು ಬಂದಿಲ್ಲ ಅಂದ್ರೆ ಇದೇ ರೀಸನ್ಗೋಸ್ಕರ ಪ್ಲೈಂಟ್ ಅನ್ನ ರಿಜೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ಈ ತರ ಒಂದು ಪ್ರೇಯರ್ ಸರಿಯಾಗಿರಲಿಲ್ಲ ಅಂತಂದ್ರೆ ಅಲ್ಲೇ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕೋಬೇಕಂದ್ರೆ ಯಾವ ಡಿಸ್ಟ್ರಿಕ್ಟ್ ಕೋರ್ಟ್ ಗಳಲ್ಲಿ ಕೇಸ್ ನಡೀತಿರುತ್ತೋ ಅಲ್ಲೇ ಕೂಡ ಒಂದು ಅಮೆಂಡ್ಮೆಂಟ್ ಹಾಕ್ತಿವಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಅಮೆಂಡ್ಮೆಂಟ್ ಕೂಡ ಕೇಳ್ಬಾರ್ದ ಯಾವಾಗ ಅಮೆಂಡ್ಮೆಂಟ್ ಹಾಕಬಹುದು ಅಂತಂದ್ರೆ ಆ ದಾವೆ ಮೂಲ ಸ್ವರೂಪ ಏನಿದೆ ಅದೇ ಚೇಂಜ್ ಆಗಬಾರ್ದು ಈ ರೀತಿ ಕಾಸ್ ಆಫ್ ಆಕ್ಷನ್ ಏನಿತ್ತು ಈ ರೀತಿ ಯಾವ ಪಾರ್ಟಿಗಳು ಪಕ್ಷಗಾರರ ಮೇಲೆ ಹಾಕಿದ್ರು ಇದೆಲ್ಲ ಚೇಂಜಸ್ ಆಗ್ದೇನೆ ಬರೀ ಪ್ರೇಯರ್ ಒಂದನ್ನ ಚೇಂಜ್ ಮಾಡಕ್ಕೆ ನ್ಯಾಯಾಲಯ ಅನುಮತಿಯನ್ನ ಕೊಡಬಹುದು ಈ ರೀತಿ ಒಂದು ಅಪ್ಲಿಕೇಶನ್ ಹಾಕೊಂಡು ಅಮೆಂಡ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕೆಳ ನ್ಯಾಯಾಲಯದಲ್ಲಿ ಕೂಡ ಅದನ್ನ ಸರಿ ಮಾಡ್ಕೋಬಹುದು ಒಂದ್ ವೇಳೆ ಅಂದ್ ಮಾತ್ರಕ್ಕೆ ಮತ್ತೆ ಇನ್ನೊಂದು ವೀಕ್ಷಕರೇ ಕೋರ್ಟ್ ಫೀಸ್ ಸರಿಯಾಗಿ ಕಟ್ಟಿಲ್ಲ ಅಂದ್ರೂ ಕೂಡ ನ್ಯಾಯಾಲಯ ಇನ್ಸಿಸ್ಟ್ ಮಾಡಬಹುದು ಓಪನ್ ಕೋರ್ಟ್ ಅಲ್ಲೇ ಕೋರ್ಟ್ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ರಿಜೆಕ್ಷನ್ ಮಾಡೋಕು ಅಂದ್ರೆ ಏನು ಈ ಪ್ಲೇಂಟ್ ರಿಜೆಕ್ಟ್ ಮಾಡೋಕೆ ಮುಂಚೆನೆ ಆದ್ರಿಂದ ಇಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ಒಂದ್ ವೇಳೆ ಒಂದ್ ಸಲ ಕೇಸು ರಿಜೆಕ್ಟ್ ಆಯ್ತು ಅಂತ ಮಾತ್ರಕ್ಕೆ ನೆಕ್ಸ್ಟ್ ಎರಡನೇ ದಾವೆ ಕೂಡ ಹೂಡಬಹುದಾಗಿರುತ್ತೆ ಒಂದು ಪ್ಲೇಂಟ್ ರಿಜೆಕ್ಟ್ ಆಯ್ತು ಒಂದು ವಾದ ಪತ್ರ ತಿರಸ್ಕಾರ ಆಯ್ತು ಈ ರೀಸನ್ಸ್ ಅಂದ್ರೆ ಎರಡನೇ ಪಿಟಿಷನ್ ಕೂಡ ಅದೇ ಕಾಸ್ ಆಕ್ಷನ್ ಮೇಲೆ ಹೂಡೋ ಅವಕಾಶ ಕೂಡ ನ್ಯಾಯ ಇದೆ ಹಾಗೆ ಒಂದು ವೇಳೆ ಇದು ಅಪೀಲು ಕೂಡ ಹೋಗ್ಬೋದಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಆ ಕೋರ್ಟ್ ವಿ ಸರಿಯಾಗಿ ಕಟ್ಕೊಂಡ್ ಬಂದಿಲ್ಲ ಅಂತಾನು ಪ್ರೇಯರ್ ಸರಿಯಾಗಿ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಜಡ್ಜಸ್ ಈ ರೀತಿ ನ್ಯಾಯಾಲಯ ಈ ರೀತಿ ವಾದ ಪತ್ರ ರಿಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇದೊಂದು ಜಡ್ಜ್ಮೆಂಟ್ ಹೇಳಿರೋದನ್ನ ನಾವ್ ನೋಡ್ತೀವಿ